ಬೆಂಗಳೂರಿನಿಂದ ತುಮಕೂರು ಜಿಲ್ಲೆಗೆ ವರ್ಗವಾಗಿ ಬಂದ ಗುಂಡಪ್ಪನವರ ಪರಿಸರ ಆಸಕ್ತಿ ತೀವ್ರಗೊಳ್ಳಲು ವೇದಿಕೆಯಾದದ್ದು ನಾಗವಲ್ಲಿ ಸರ್ಕಾರಿ ಪ್ರೌಢಶಾಲೆ. ಇಲ್ಲಿ ಸತತ 20 ವರ್ಷಗಳ ಕಾಲ ವಿಜ್ಞಾನ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ ಗುಂಡಪ್ಪನವರು ಬೋಧನೆಯೊಂದಿಗೆ ಪರಿಸರ, ಪಕ್ಷಿ, ಪ್ರಾಣಿಗಳ ಅಧ್ಯಯನದಲ್ಲಿ ತಮ್ಮನ್ನ ತೊಡಗಿಸಿಕೊಂಡರು. ಕೆರೆಗೆ ಆಹಾರ ಹುಡುಕಿ ಬರುವ ನೂರಾರು ಬಗೆಯ ಪಕ್ಷಿಗಳು, ವಲಸೆ ಬರುವ ಹಕ್ಕಿಗಳ ಬಗ್ಗೆ ತಿಳಿ ಹೇಳುತ್ತಾ ಪರಿಸರದ ಬಗ್ಗೆ ಅರಿವು ಮೂಡಿಸುತ್ತಾರೆ. ಅಲ್ಲದೆ ಭವಿಷ್ಯದ ಪ್ರಜೆಗಳಿಗೆ ಪರಿಸರ ಸಂರಕ್ಷಣೆಯ ಅಗತ್ಯ ಮತ್ತು ಅನಿವಾರ್ಯತೆಯ ಬಗ್ಗೆ ಪಾಠ ಹೇಳ್ತಾರೆ. ನೀರಿನಲ್ಲಿ ಬೆಳೆಯುವ ವಿವಿಧ ಜಾತಿಯ ಸಸ್ಯಗಳು, ಪ್ರಾಣಿಗಳ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುತ್ತಾರೆ. ಪದವಿ ಹಂತದಿಂದಲೂ ಸಸ್ಯಶಾಸ್ತ್ರ ಹಾಗೂ ಪ್ರಾಣಿಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದ್ದ ಗುಂಡಪ್ಪನವರಿಗೆ ಮೊದಲಿನಿಂದಲೂ ಪರಿಸರದ ಬಗ್ಗೆ ಬೆರಗು ಹುಟ್ಟಿಸುವ ಆಸಕ್ತಿ. ಶಿಕ್ಷಕ ವೃತ್ತಿಯ ಹೊರತಾಗಿ ಮತ್ತೇನಾದರೂ ಮಾಡಲು ತುಡಿಯುತ್ತಿದ್ದ ಗುಂಡಪ್ಪನವರು ಪರಿಸರದ ಅಧ್ಯಯನದಲ್ಲಿ ತೊಡಗಿಸಿಕೊಂಡರು. ಪರಿಸರ ಸ್ನೇಹಿ ಕಾರ್ಯಕ್ರಮಗಳಿಂದ ಭಾರತೀಯ ವಿಜ್ಞಾನ ಕೇಂದ್ರದ ಪರಿಸರ ವಿಭಾಗ 2000ನೇ ಇಸವಿಯಲ್ಲಿ ಆರಂಭಿಸಿದ ಕರ್ನಾಟಕ ಜೀವ ವೈವಿಧ್ಯ ಕಾರ್ಯಪದ್ಧತಿ ಮತ್ತು ಕಾರ್ಯಯೋಜನೆ ಕಾರ್ಯಕ್ರಮಕ್ಕೆ ನಾಗವಲ್ಲಿ ಶಾಲೆಯು ಆಯ್ಕೆಯಾಗಿದ್ದು ವಿಶೇಷ. ಇದಕ್ಕೆ ಗುಂಡಪ್ಪನವರ ಆಸ್ಥೆ ಮತ್ತು ಮುತುವರ್ಜಿಯೇ ಕಾರಣ. ತುಮಕೂರು ಜಿಲ್ಲೆ ಸಿಎಸ್ ಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಚಾರ್ಯರಾಗಿರೋ ಬಿವಿ ಗುಂಡಪ್ಪನವರು ಮಕ್ಕಳಿಗೆ ವಿಜ್ಞಾನ ಬೋಧನೆ ಮಾಡ್ತಾರೆ. ಶಾಲೆ ವಿದ್ಯಾರ್ಥಿಗಳ ಪ್ರತಿ ಚಟುವಟಿಕೆಗಳಲ್ಲೂ ಅತೀವ ಮುತುವರ್ಜಿ ವಹಿಸ್ತಾರೆ. ವಿಜ್ಞಾನ ಶಿಕ್ಷಕರಾಗಿ ವೃತ್ತಿ ಆರಂಭಿಸಿದ್ರು. ಪದವಿ ಹಂತದಿಂದಲೂ ಸಸ್ಯಶಾಸ್ತ್ರ ಹಾಗೂ ಪ್ರಾಣಿಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದ್ದ ಗುಂಡಪ್ಪನವರಿಗೆ ಮೊದಲಿನಿಂದಲೂ ಪರಿಸರದ ಬಗ್ಗೆ ಬೆರಗು ಹುಟ್ಟಿಸುವ ಆಸಕ್ತಿ. ಶಿಕ್ಷಕ ವೃತ್ತಿಯ ಹೊರತಾಗಿ ಮತ್ತೇನಾದರೂ ಮಾಡಲು ತುಡಿಯುತ್ತಿದ್ದ ಗುಂಡಪ್ಪನವರು ಪರಿಸರದ ಅಧ್ಯಯನದಲ್ಲಿ ತೊಡಗಿಸಿಕೊಂಡರು. ಶಾಲೆ ವಿದ್ಯಾರ್ಥಿಗಳ ಪ್ರತಿ ಚಟುವಟಿಕೆಗಳಲ್ಲೂ ಅತೀವ ಮುತುವರ್ಜಿ ವಹಿಸ್ತಾರೆ. 20 ವರ್ಷಗಳ ಕಾಲ ವಿಜ್ಞಾನ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ ಗುಂಡಪ್ಪನವರು ಬೋಧನೆಯೊಂದಿಗೆ ಪರಿಸರ, ಪಕ್ಷಿ, ಪ್ರಾಣಿಗಳ ಅಧ್ಯಯನದಲ್ಲಿ ತಮ್ಮನ್ನ ತೊಡಗಿಸಿಕೊಂಡರು.